ಸುಗಂಧಿಯಲ್ಲಿ ಏನೇನು ಹೇಳಿಕೊಟ್ಟಿದೆ ಅಂದರೆ ಮುಖ್ಯವಾಗಿ ಕಾರಂತರು ಸತ್ತಿಲ್ಲ ಆ ಚಿತ್ರದಲ್ಲಿ ಉದ್ದಕ್ಕೂ ಕೂಡ ಕಾರಂತರು ನಮಗೆ ಅಲ್ಲಿ ಕಾಣಿಸ್ಕೊಳ್ತಾರೆ ಅವರ ಪ್ರತಿಮೆಗಳು ಕಾಣಿಸ್ಕೊಳ್ತೇವೆ ಆ ಮಗುವಿಗೆ ಕಾರಂತರು ಕಾಣಿಸ್ಕೊಳ್ತಾರೆ ನಾವು ಇವತ್ತೇನು ಕೊಟ್ಟಿದ್ದೀವಿ ಸಿನಿಮಾದ ಮಾಧ್ಯಮದ ಮೂಲಕ ಬರೀ ಶಿಕ್ಷಣವೆಂದರೆ ಬರೀ ಓದು ಬರ ಅಲ್ಲ ಅದರ ಆಚೆ ತುಂಬ ಬೆಳೀಲಿಕ್ಕೆ ಅವಕಾಶ ಇದೆ ಮತ್ತೇನು ಇವತ್ತು ಹೊಸ ಶಿಕ್ಷಣ ನೀತಿ ರಾಷ್ಟ್ರ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ ಅದಕ್ಕೆ ಅನುಗುಣವಾಗಿ ಕೊಡೆಯುವಿದೆ ಸರಿ ಓಬಲೆ ಅಲ್ಲ ಓದುದು ಬರೆಯೋದು ಲೆಕ್ಕ ಚ ಲೆಕ್ಕ ಹಾಕೋದಲ್ಲ ಅದರ ನಂತರದ ಬದುಕು ಹಸನಾಗಲಿ ಬೇಕಾದರೆ ಒಳ್ಳೆ ವಿಷಯಗಳಿವೆ ಅಂತೇಳಿ ಈ ಸಿನಿಮಾ ಹೇಳ್ತದೆ ಸರ್ ನಾನು ದೇವ್ ಅಂತ ಒಂದು ಕಾದಂಬರಿ ಬರೆದಿದೆ ಆ ಶೆಟ್ಟಿ ಶೆಟ್ಟ್ರಿ ಅಂತ ಹೇಳ್ರಿ ಅಂತ ಹೇಳಿದ್ರೆ ಇದು ನಾ ಸಿನಿಮಾ ಮಾಡ್ಲಿಕ್ಕೆ ಏನೋ ಮಾರೆ ಅಂತ ಒಂದು ಹಿಂಗೆ ಪುಂಗಿ ಬಿಟ್ಟರು ನಮ್ಗೊಂತ ಅನಿಸ್ತು ಯಾಕೆ ಮಾಡಬಾರ್ದು ಹೇಳಿ ಸರ್ ಸ್ಕ್ರಿಪ್ಟ್ ನೀವೇ ಬರೀಬೇಕಂತ ಹೇಳಿದೆ ಅದೇ ಅಂಥ ಮಲಬಿಷಯ ಇತ್ತ ನಾನು ಬರ್ಕೊಡ್ತೇ ಅದು ಅವ್ರ ಅವ್ರ ಮನೆಗೆ ಹೋದೆ ಅವರು ಬ ಆಗ ಆಗಷ್ಟೇ ಬ್ರಹ್ಮಾವರದಲ್ಲಿ ಅವರವರು ರೂಮ್ ಮಾಡಿದರು ಅಲ್ಲಿಗೆ ಹೋದೆ ಸ್ಕ್ರಿಪ್ಟೆಲ್ಲ ಆಯಿತು ಸ್ಕ್ರಿಪ್ಟೆಲ್ಲ ಆಗ ಆಗುವಾಗ ಎಸ್ ರೆಡಿ ಹಾಡಿಭೂತ ಅಂತೇಳಿ ದೇವ್ವ ಕಾದಂಬರಿಯನ್ನೇ ಹಾಡಿಭೂತ ಅಂತ ಸಿನಿಮಾ ಮಾಡೋದು ಸ್ಕ್ರಿಪ್ಟ್ ಆಗಿ ಬಜೆಟ್ ಎಂಟು ಲಕ್ಷದಲ್ಲಿ ಈ ಸಿನಿಮಾ ಮುಗಿಸಬೇಕು ಅಂತೇಳಿ ಬಾಲಕೃಷ್ಣ ಕೊಡವೂರು ಅವರೆಲ್ಲ ಸೇರಿಕೊಂಡು ರಘುಪಾಂಡೇಶ್ವರ್ ಬಾಲಕೃಷ್ಣ ಕೊಡೋರು ಆಮೇಲೆ ಸತೀಶ್ ಒಡ್ಡರ್ಸೆ ಇನ್ನೊಂದು ಸುಮಾರು ಜನ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಇದನ್ನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತು ರಾಘವೇಂದ್ರ ರಾಜ್ ರಾಜಶೇಖರ್ ಮಾಧವ ಎಲ್ಲ ಯೋಚನೆ ಮಾಡ್ತು ಅಷ್ಟೊತ್ತಿಗೆ ಕುರುನಾಡು ಅಂತ ಒಂದು ಸಿನಿಮಾ ಶೋ ಆಗಿತ್ತು ನಾವು ಅದನ್ನು ಒಂದು ಕಡೆ ಶೋ ಮಾಡಿತ್ತು ಅದರ ನಿರ್ದೇಶಕ ಜಿ ಮೂರ್ತಿ ಆಗಿದ್ದರು ಸೊ ಆ ಜಿ ಮೂರ್ತಿಯವರು ಒಂದು ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೊರಗಡೆ ಕೂತ್ಕೊಂಡಿದ್ದಾರೆ ನಮ್ಮ ಥೀಮ್ ಪಾರ್ಕಲ್ಲಿ ಆಗ ಸಂಪರ್ಕ ಆಯಿತು ಸೊ ಅಲ್ಲಿ ಇದ್ದಾಗ ಅವರು ಬಂದಿದ್ದರು ಕೂತ್ಕೊಂಡಿದ್ರು ಅವರು ಹೇಳಿದರು ನಾವು ಸಿನಿಮಾ ಮಾಡ್ತಾ ಸುದ್ದಿ ಅನ್ನೋ ಹೇಗೆ ಒಂದು ಹೋಯ್ತಾ ಗೊತ್ತಿಲ್ಲ ಅವರಿಗೆ ಸರ್ ಒಂದು ಕತೆ ಉಂಟು ಸರ್ ಚೆನ್ನಾಗಿದೆ ಕತೆ ಹೌದಾ ಹ್ಞೂ ಮಾಡೋಣ ಮಾಡೋಣ ಅಂತ ಹೇಳಿದಾಗ ನಾನು ಹೇಳಿದೆ ಫೋನಲ್ಲೇ ಕತೆ ಹೇಳಿದರು ಒಂದಷ್ಟು ಸ್ಟೋರ್ ಹೇಳಿದ್ರು ಒಂದೇನು ಹೇಳಿ ಅವರು ಅರ್ಧ ಗಂಟೆ ಕತೆ ಹೇಳಿದರು ನಂಗೆ ಆ ಇಡೀ ಕತೆ ಕೇಳಿದಾಗ ಇದೇ ಸುಗಂಧಿ ಅರ್ಧ ಗಂಟೆ ಕತೆ ಕೇಳಿದಾಗ ಅನ್ನಿಸ್ತು ಇದು ಭಾಳ ಏನು ನಮ್ಗೇನು ಗುರಿ ಇತ್ತು ನೋಡಿ ಕಾರಂತರ ಬಗ್ಗೆ ಥೀಮ್ ಪಾರ್ಕನ್ನು ಇಟ್ಕೊಂಡು ಮಾಡಬೇಕೇಳಿ ಇದೀ ಇದು ಇದೆ ಮಾರೆ ಅದ್ನೆಂಥ ಮಾಡು ಅಂತೇಳಿ ಅಲ್ಲ ಅವ್ರನ್ನ ಹೇಳಿ ಮಾತಾಡುವ ಅಂತೇಳಿ ಹಾಡಿಭೂತವನ್ನು ಬದಿಗಿಡೋಣ ಈ ಸುಗಂಧಿ ಆದ ಮೇಲೆ ಹಾಡಿಭೂತವನ್ನು ಆಮೇಲೆ ಮಾಡುವ ಅಂತ ಹೇಳಿ ಯೋಚನೆ ಇದು ಹಿಂದಿನ ಹಿಂದಿನ ಪ್ರಾಜೆಕ್ಟ್ ಹೌದು ವರ್ಷ ಪ್ರಾಜೆಕ್ಟ್ ಎರಡ್ ಸಾವಿರದ ಹದಿನೈದು ಹಾಡಿಭೂತ ಹಾಡಿಭೂತ ಹೋಗಿ ತೊಂಬಟ್ಟಿಗೆ ಹೋಗಿ ಲೊಕೇಶನ್ ಲೊಕೇಶನ್ ಕಂಡ್ಕೊಂಡ್ ಒಂದು ಶಾಲೆ ಇತ್ತಲ್ಲಿ ಎಂಡ್ ಲಾಸ್ಟ್ ಬಸ್ ಸ್ಟಾಪ್ ಅಲ್ಲಿ ಮೇಲೊಂದು ಶಾಲೆ ಇದೆ ಈ ಕಡೆ ಒಂದು ನದಿ ಹರಿತದೆ ಹಿಂದೆ ಪಶ್ಚಿಮ ಘಟ್ಟ ಇದೆ ಅಲ್ಲಿ ಲೊಕೇಶನ್ ನೋಡ್ಕೊಂಡು ಅಲ್ಲೊಬ್ರು ಮನೆ ಇದ್ದುಕೊಂಡು ಎಲ್ಲ ಬಂದು ಫೈ ಎಲ್ಲ ಅಂತಿಮ ಆಗಿತ್ತು ಈ ಮನುಷ್ಯ ಬಂದು ಸ್ವಲ್ಪ ನಮಗೆ ಕತೆ ಹೇಳಿದ ಕೂಡಲೇ ಆ ಪ್ರಾಜೆಕ್ಟ್ ಅನ್ನು ಬದುಕಿಟ್ಟು ಇದನ್ನ ಎತ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ ಈಗ ಸುಗಂಧಿ ಏನೇನು ಹೇಳಿ ಕೊಟ್ಟಿದೆ ಅಂತೇಳಿ ಸಿನಿಮಾ ಸುಗಂಧಿಯಲ್ಲಿ ಏನೇನು ಹೇಳಿಕೊಟ್ಟಿದೆ ಅಂದರೆ ಮುಖ್ಯವಾಗಿ ಕಾರಂತರು ಸತ್ತಿಲ್ಲ ಆ ಚಿತ್ರದಲ್ಲಿ ಉದ್ದಕ್ಕೂ ಕೂಡ ಕಾರಂತರು ನಮಗೆ ಅಲ್ಲಿ ಕಾಣಿಸ್ಕೊಳ್ತಾರೆ ಅವರ ಪ್ರತಿಮೆಗಳು ಕಾಣಿಸ್ಕೊಳ್ತೇವೆ ಆ ಮಗುವಿಗೆ ಕಾರಂತರು ಕಾಣಿಸ್ಕೊಳ್ತಾರೆ ನಾವೆಲ್ಲೂ ಆ ಮಗು ಹೇಳ್ತದೆ ಕಾರಂತ ಸತ್ತು ಹೋಗಿಲ್ಲ ಸತ್ತು ಹೋಗಿಲ್ಲ ಸತ್ತು ಹೋಗಿಲ್ಲ ಅವರು ನಮ್ಮ ನಡುವೆನೇ ಇದ್ದಾರೆ ಯಕ್ಷಗಾನದ ಮೂಲಕ ಇರ್ಬೋದು ಸಾಹಿತ್ಯದ ಮೂಲಕ ಇರ್ಬೋದು ಅದನ್ನ ಆ ಮಗುವಿನ ಮೂಲಕ ಆ ರೀತಿಯಲ್ಲಿ ಅದು ಕತೆ ಸಾಕ್ತಾ ಹೋಗ್ತದೆ ಉದ್ದಕ್ಕೂ ಕೂಡ ಕತೆ ಸಾಕ್ತಾ ಹೋಗ್ತದೆ ಅದು ನಾವು ಏನು ಎಣಿಸ್ಕೊಂಡಿದ್ದು ಅದಕ್ಕೂ ದೊಡ್ಡ ಅದು ದೊಡ್ಡ ಬಜೆಟ್ ಅಂದರೆ ಸ್ಟಾರ್ ಆ್ಯಕ್ಟರ್ಸ್ ಆಗಬೇಕಂತ ಯೋಚನೆ ಮಾಡ್ತು ಫಸ್ಟ್ ಸಣ್ಣ ಬಜೆಟ್ ಇದ್ದದ್ದು ಸ್ಟಾರ್ ಆ್ಯಕ್ಟ್ರೆಸ್ ವಿನಯಪ್ರಸಾದ್ ನಿಮಗಿತ್ತು ಬಹುಭಾಷಾ ತಾರಿ ವಿನಯ್ ಪ್ರಸಾದ್ ಅವರು ಬರೋದು ಒಪ್ಕೊಂಡು ಭಾಳ ಕಷ್ಟ ನಾವು ಮ ಬೆಂಗಳೂರಿಗೆ ಹೋಗಿ ಅವರಾಗ ಅದೊಂದು ಬರ್ತಾ ಬರ್ತಾಯಿತ್ತು ಈಗ ಕೂಡ ಬರ್ತಾ ಇದೆ ಒಂದು ಧಾರಾವಾಹಿ ಅದರಲ್ಲಿ ಪಾರು ಪಾರು ಅಲ್ಲಿ ಅವ್ರದ್ದು ಅಲ್ಲಿ ಹೋಗಿ ಮಾತಾಡಿಕೊಂಡು ಅವರಿಗೆ ನಾವು ಕತೆ ಹೇಳ್ತು ಮತ್ತು ನೀವು ಗ್ಲಾಮರ್ ಇಲ್ಲ ಇದರಲ್ಲಿ ಬಣ್ಣ ನೀವು ಇದೆಲ್ಲ ಹಾಕ್ಲಿಕ್ಕಿಲ್ಲ ಏನೂ ಹಾಕ್ಲಿಕ್ಕಿಲ್ಲ ಯಥಾ ಎತ್ತಿ ಹೇಗಿದ್ದೀರೋ ಹಾಗೆ ಕಪ್ಪು ಬಣ್ಣನ ಹಾಕ್ಕೊಳ್ಬೇಕಾಗತ್ತೆ ಹೇಳಿ ಸೊ ಅವರೆಲ್ಲ ಒಪ್ಕೊಂಡ್ರು ಆಮೇಲೆ ಮ್ಯೂಸಿಕ್ ಪ್ರವೀಣ್ ಗೋಳ್ಕಿಂಡಿ ಅಂತ ಅವ್ರ ಮನೆಗೆ ಹೋಯಿತು ಅಂದರೆ ಇದು ಇದು ರೇಂಜ್ ಬೇ ಮೇಲೆ ಮೇಲೆ ಹೋಗ್ತಾ ಇತ್ತು ಪ್ರವೀಣ್ ಗೋಳ್ಕಿಂಡಿ ಅವರು ಮ್ಯೂಸಿಕ್ ಕೊಡಬೇಕಂತ ಅವ್ರ ಮನೆಗೆ ಹೋಯಿತು ಅವ್ರ ಕತೆ ಕೇಳಿದ್ರು ತುಂಬ ಖುಷಿಯಾಯಿತು ಹಾಡಬೇಕಂತಾಯಿತು ಸರಿ ಓಕೆ ಎಲ್ಲ ಸರಿ ಆಯಿತು ಆಮೇಲೆ ಯೂನಿಟ್ ಹೇಗಿತ್ತಂದರೆ ಪಿ ಕೆ ದಾಸ್ ಕ್ಯಾಮರಾಮನ್ನು ಸಂಜೀವ ಜಾ ಇವರು ಜಾನ್ಸನ್ನು ಆಮೇಲೆ ಸಂಜೀವ್ ರೆಡ್ಡಿ ಗೋಪಿ ಇವರೆಲ್ಲ ದೊಡ್ಡ ದೊಡ್ಡ ಅತಿರ ಥರ ಫಿಲ್ಮ್ ಇಂಡಸ್ಟ್ರಿ ಇವತ್ತು ಕೂಡ ಇಡೀ ಯೂನಿಟನ್ನು ಬಳಸ್ಕೊಂಡು ಮಾಡೋದಂತೇಳಿ ರೆಡಿ ಮಾಡಿದಂಥ ಸಿನಿಮಾ ತುಂಬ ಜನ ಬಹುಶಃ ಇದರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಊರಿಗೆ ಜನ ನಮಗೆ ತುಂಬ ಹೆಲ್ಪ್ ಸಹಾಯ ಮಾಡಿದ ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಅಮೃತೇಶ್ವರಿ ದೇವಸ್ಥಾನದ ಆನಂದ ಸಿಕ್ಕೊಂದು ನಾನು ನೆನಪಿ ಇದರ ಹಿಂದಿನ ದೊಡ್ಡ ಶಕ್ತಿ ಆನಂದ್ ಸಿಕ್ಕಂದರ್ ಅವರು ನೀವು ಹೀಗೆ ಮಾಡಿ ಹೀಗೆ ಮಾಡಬೇಕು ಆಗುತ್ತೆ ಅಂತೇಳಿ ಆಮೇಲೆ ಕಲ್ಪನಾ ಭಾಸ್ಕರ್ ಅವರು ಆಮೇಲೆ ಬೇರೆ ಬೇರೆ ಒಡನಾಡಿಗಳು ತುಂಬ ಜನ ಇದ್ದಾರೆ ನಮ್ಮ ಹೆಸರು ಹೇಳಬೇಡ ಅಂತ ಹೇಳಿದ್ರು ತುಂಬ ಜನ ಇದ್ದಾರೆ ಹೇಳ್ಬಾರ್ದು ಅಂತೇಳಿ ಅವರೆಲ್ಲ ನಮ್ಮ ಆರ್ಥಿಕವಾಗಿ ಇವತ್ತು ನಾನು ಕಾಣಿಸ್ಕೊಂಡಿದ್ದಷ್ಟೇ ನಿರ್ಮಾಪಕರಾಗಿ ನಾನು ಕಾಣಿಸ್ಕೊಳ್ತಾ ಇದ್ದೇನೆ ಅದನ್ನು ಹಿಂದ್ಗಡೆ ತುಂಬ ಜನ ನಿರ್ಮಾಪಕರಿದ್ದಾರೆ ಸೊ ಅವರೆಲ್ಲರೂ ಈ ಕತೆ ಕೇಳಿದ ಮೇಲೆ ಕಾರಂತರ ಬಗ್ಗೆ ಕತೆ ಕೇಳಿದ ಮೇಲೆ ಮತ್ತೆ ಎಲ್ಲಕ್ಕಿಂತ ಬಂಧಂಜ ಸಂಜೀವ ಸುವರ್ಣ ಅವರು ಈ ಕಥೆಯಲ್ಲಿ ಅವರು ಯಾಕಂದರೆ ಅವರು ಯಾ ಇಷ್ಟುವರೆಗೆ ಯಾವ ಸಿನಿಮಾದಲ್ಲೂ ಒಪ್ಕೊಳ್ಳಿಲ್ಲ ಅವರು ನಾವು ಮೂಡಿಸಲು ಹೋದಾಗೂ ಬರೋಲ್ಲ ಬರೋಲ್ಲ ಬರಲ್ಲ ನಾನು ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿದವರು ಅವರು ಇಲ್ಲ ಕೊನೆಗೆ ನಾವು ಹೇಳೋದು ಈ ಕತೆ ಫುಲ್ಲೇ ಹೇಳಿಬಿಡ್ತವ್ರಿಗೆ ಕಥೆ ಟು ಜಡ್ ಹೇಳಿ ನೋಡಿ ಕಾರಂತರ ಬಗ್ಗೆ ಕತೆ ಹೇಳೋ ಅನ್ನ ಗುರುಗಳು ಅಂತ ಅವ್ರು ಒಪ್ಕೊಂಡ್ರು ಅವರು ಆ ಕಥೆಯಲ್ಲಿ ಪ್ರಧಾನವಾಗಿ ಅವರು ಮೂರು ಜನ ವಿನಯ್ ಪ್ರಸಾದ್ ಆಮೇಲೆ ಸಂಜೀವ್ ಸೋಹಣವರು ಪ್ರಧಾನವಾಗಿ ಕಾಣಿಸ್ಕೊಳ್ತಾರೆ ಈ ಹುಡುಗಿ ಕೂಡ ಈ ವೈಷ್ಣವಿ ಅಡಿಗ ಅಂತೇಳಿ ಇವಳು ನಮ್ಮ ಶಾಲೆಯ ಸ್ಟೂಡೆಂಟ್ ಅವಳು ಈಗ ಎಸ್ ಎಲ್ ಸಿ ಅಲ್ಲಿ ಇದ್ದಾಳೆ ಅವಳು ಪಾರ್ಟ್ ಮಾಡುವಾಗ ಅವಳು ಸೆವೆಂತಲ್ಲಿದ್ದು ಈಗ ಎಸ್ ಎಲ್ ಸಿ ಈಗ ಅವಳು ಆ ರೀತಿಯಲ್ಲಿಲ್ಲ ಎಸ್ ಎಲ್ ಸಿಯಲ್ಲಿ ಇದ್ದಾಳೆ ಅಂದರೆ ನಮಗೆಲ್ಲ ನಾವು ರೆಡಿ ಮಾಡ್ಕೊಳತ್ತು ಫಿಲ್ಮ್ ಎಲ್ಲ ರೆಡಿ ಆಯಿತು ಅನ್ನೋ ಅಮೃತೇಶ್ವರ ದೇವಸ್ಥಾನದ ಸಮಿತಿ ಇರ್ಬೋದು ಅಥವಾ ಸುತ್ತ ಎಲ್ಲ ಕೊಳಕೆಬಲ್ ಪ್ರಸಾದ್ ಶೆಟ್ಟಿ ಇರ್ಬೋದು ಎಲ್ಲ ಮನೆಯ ನಮಗೆ ಭಾಳ ಸುಮುಖ ಶಾಮಿಯಾನ ಅತ್ಯಂತ ಎಲ್ಲರ ಸಹಕಾರದಿಂದ ಈ ಇವತ್ತೊಂದು ಫಿಲ್ಮ್ ತ ತಯಾರಾಯಿತು ಆಮೇಲೆ ಏನಾಯಿತು ಹೇಳಿದರೆ ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆಗಿ ಎಸ್ ಅಲ್ಲಿ ನವರಂಗ ಪಿಕ್ಚರಲ್ಲಿ ಶೋ ಪ್ರದರ್ಶನ ಆಯಿತು ತುಂಬ ಜನ ಆಡಿಯನ್ಸ್ ಬಂದಿದ್ದರು ಎಲ್ಲ ಘಟನಾ ಘಟಿಗಳು ತುಂಬ ಒಳ್ಳೆ ಅಭಿಪ್ರಾಯ ಫೀಡಿಂಗ್ ಎಲ್ಲ ಒಳ್ಳೆ ಕೊಟ್ಟರು ಅಂತ ತುಂಬ ನಾನು ಎಣಿಸ್ಕೊಡ್ಕಿಂತ ನಾವು ಏನು ಎಣಿಸ್ಕೊಂಡಿತ್ತು ಫಿಲ್ಮ್ ಅಂತ ಭಾಳ ಅದ್ಭುತವಾಗಿ ಚೆಂದ ಮಾಡಿ ಅದನ್ನು ತೆಗ್ದಾರೆ ಒಂದು ಕ್ಯಾನ್ವಾಸ್ ಒಂದು ಚಿತ್ರದ ಕ್ಯಾನ್ವಸ್ ಕಣಂಗೆ ಆ ಕ್ಯಾಮ್ರಾಮನ್ ಪಿ ಕೆ ಅವರು ಅದ್ಭುತವಾಗಿ ಚಿತ್ರ ತೆಗೆದಿದ್ದಾರೆ ಅದೆಲ್ಲ ಖುಷಿ ನಮಗೆ ಎಲ್ಲ ಸಂಭ್ರಮವೇ ಅಷ್ಟೊತ್ತಿಗೆ ನಾವೆಲ್ಲ ಲಾಂಚ್ ಮಾಡಬೇಕು ಎಲ್ಲ ರೆಡಿ ಆಯಿತು ಇದೆಲ್ಲ ಶಾಲೆ ಶಾಲೆ ತೋರಿಸ್ಬೇಕಂತ ರೆಡಿ ಆಯಿತು ಎಲ್ಲ ಅನುಮತಿ ಸಿಕ್ಕಿದೆ ನಮಗೆ ಸರ್ಕಾರದಿಂದ ಆಮೇಲೆ ಸರ್ಟಿಫಿಕೇಟ್ ಆಗಿದೆ ನವರಂಗ ಥಿಯೇಟರ್ ಶೋ ಆಗಿದೆ ಇನ್ನು ಸ್ವಲ್ಪ ಇಲ್ಲೆಲ್ಲ ಟಾಕೀಸಿಗೆ ಬಿಡೋಣ ಆಗ ವಿನಾಕಿ ನಾವು ಇದು ಇರಲಿಲ್ಲ ಬಿಡೋಣ ಅಂತ ಹೇಳುವಾಗ ಕೊರೋನಾ ಅಂತ ಒಂದು ಹೊಸ ಕಾಯಿಲೆ ಕಾಣಿಸ್ಕೊಂಡ್ಬಿಡ್ತು ಲಾಕ್ಡೌನ್ ಆಯಿತು ನಮ್ದೆಲ್ಲ ಏನು ಇದಿತ್ತು ಹೋಯ್ತು ಈಗ ಈಗ ಅದನ್ನು ಹೇಗೆ ಪ್ರದರ್ಶನ ಮಾಡಬೇಕು ಅದು ಆದ ಮೇಲೆ ಎರಡು ವರ್ಷ ಎಂತ ಮಾಡ್ಲಿಕ್ಕೆ ಆಗಿಲ್ಲ ಈಗ ಅದನ್ನು ಮತ್ತೆ ಕೈಗೆತ್ತಿಕೊಂಡಿದ್ದೇವೆ ಈಗ ನಾವು ಲಾಸ್ಟ್ ಇಯರ್ ಪುನಃ ಕೇಳ್ತು ಶಾಲೆಗಳಿಗೆ ನಮ್ದು ಎರಡು ಯೋಜನೆ ಇತ್ತು ಒಂದು ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ತೋರಿಸ್ಬೇಕಂತೇಳಿ ಯಾಕಂದರೆ ಇದು ಚೈಲ್ಡ್ ಓರಿಯೆಂಟೆಡ್ ಆತ್ಮವಿಶ್ವಾಸದಿಂದ ಒಂದು ಕಲಿಕೆಯಲ್ಲಿ ಹಿಂದುಳಿದ ಮಗು ಕೂಡ ಯಾವ ರೀತಿ ಸಾಧನೆ ಮಾಡಬಹುದು ಎಂಬುದನ್ನು ಹಿಂದಿರುವಂಥ ಒಂದು ದೊಡ್ಡ ಕತೆ ಮತ್ತು ಯಕ್ಷಗಾನದ ತುಂಬ ಗುಂಗಿದೆ ಇಡೀ ಸಿನಿಮಾದ ಉದ್ದಕ್ಕೂ ಯಕ್ಷಗಾನದ ಒಂದು ಗುಂಗಿಟ್ಕೊಂಡು ಯಕ್ಷಗಾನದ ಹಿನ್ನೆಲೆ ಇಟ್ಟುಕೊಂಡು ಆಮೇಲೆ ಕಾರಂತರ ಕಾದಂಬರನ್ನ ಇಟ್ಕೊಂಡು ಥೀಮ್ ಪಾರ್ಕನ್ನು ಬಳಸ್ಕೊಂಡು ಹೀಗೆ ಇಟ್ಕೊಂಡು ಇಡೀ ಮಕ್ಕಳಿಗೆ ತೋರಿಸ್ಬೇಕೆಂಬ ಒಂದು ದೃಷ್ಟಿಯಿಂದ ಮತ್ತೆ ಆ ಪ್ರಾಜೆಕ್ಟನ್ನು ಪುನಃ ತಗೊಂಡಿದ್ದೇವೆ ಸರ್ಕಾರಕ್ಕೆ ಮತ್ತೆ ಕೇಳಿದ್ದೇವೆ ಕಳಿಸಲು ನಮಗೆ ಕಾರಣ ಕೊಡುವ ಒಂದೇ ಅನುಮತಿ ಲಾಸ್ಟ್ ಹಾಕಿದ್ದು ನಿಮಗೆ ಕರೋನಾದಿಂದಾಗಿ ಶಾಲೆಯಲ್ಲಿ ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮತ್ತೆ ಈಗ ನಾವು ಅದರ ಹಿಂದೆ ಹೊರಟಿದ್ದೇವೆ ಶಾ ಎಲ್ಲ ರಾಜ್ಯದ ಎಲ್ಲ ಶಾಲೆ ಕಾಲೇಜುಗಳಿಗೆ ಇದನ್ನು ಪ್ರದರ್ಶನ ಮಾಡಬೇಕು ನೋಡು ಮಕ್ಕಳು ನೋಡಬೇಕು ಮತ್ತು ನಮ್ಮದೇ ಇಲ್ಲಿ ಹತ್ತಿರದ ಟಾಕೀಸ್ಗಳಲ್ಲಿ ಬಿಡುಗಡೆ ಮಾಡಬೇಕು ನಮ್ಮ ಕಾರಂತ ಮಿನಿ ಥಿಯೇಟರ್ ಹೋಮ್ ತೇಟ್ರಲ್ಲಿ ಕೂಡ ಉಚಿತವಾಗಿ ತೋರಿಸ್ಬೇಕಂತ ತೋ ನಮ್ಮ ಪ್ಲ್ಯಾನ್ ಇದೆ ಪ್ರೀಮಿಯರ್ ಶೋ ಮಾಡಿಕೊಂಡು ಎಲ್ಲರನ್ನು ಕರೆದು ಒಮ್ಮೆ ತೋರಿಸ್ಕೊಂಡು ಮತ್ತು ಚಿಲ್ಡ್ರನ್ ಇದು ಭಾಳ ಅಂದರೆ ಚಿಲ್ಡ್ರನ್ ಕ್ಯಾಟಗರಿಲಿ ಇದಕ್ಕೆ ಸರ್ಟಿಫಿಕೇಟ್ ಸಿಕ್ಕಿದೆ ಅದು ಭಾಳ ಆ ಮಕ್ಕಳ ಸಿನಿಮಾ ಅಂತ ಸಿಗ ಭಾಳ ಅಪೂರ್ವವಾದಂಥ ಹಾಗಾಗಿ ನಮ್ಮ ಆ ಕಮಿಟಿಯವರು ಆ ಸರ್ಟಿಫಿಕೆ ಕೊಟ್ಟಿದ್ದಾರೆ ಇದು ಮಕ್ಕಳ ಸಿನಿಮಾಕ್ಕೆ ಅರತ್ತಿರುವಂಥ ಸಿನಿಮಾ ಅಂತ ಕೊಟ್ಟಿದ್ದಾರೆ ಇದೆಲ್ಲ ನಮಗೊಂದು ಭಾಗ್ಯ ಈ ಹಾಗಾಗಿ ಈ ಮಳೆ ಸ್ಟಾರ್ಟ್ ಆಗ್ತದೆ ಈ ಮಳೆಯ ಜೊತೆಯಲ್ಲಿ ಈ ಸುಗಂಧಿಯ ಒಂದು ಅಭಿಯಾನ ಕೂಡ ಮಳೆ ಶುರು ಮಾಡಬೇಕಂತ ತುಂಬ ಆಸೆ ಇದೆ ಎಲ್ಲರೂ ಕೂಡ ಏನು ವೀಕ್ಷಕರಿದ್ದೀರಿ ಎಲ್ಲ ಅಭಿಮಾನಿಗಳಿದ್ದೀರಿ ಕಾರಂತ ಅಭಿಮಾನಿಗಳಿದ್ದೀರಿ ನೀವೆಲ್ಲರೂ ಕೂಡ ನಮಗೆ ಬೆಂಬಲವನ್ನು ಕೊಡಬೇಕು ನಮ್ಮ ಅಂಬಲಕ್ಕೆ ನೀವು ಬೆಂಬಲ ಕೊಡಬೇಕು ಒಂದು ಹೊಸ ಪ್ರಯತ್ನ ಯಾಕೆಂದರೆ ಶಿಕ್ಷಕರೇ ಮಾಡಿದ ಸಿನಿಮಾ ಇದು ಇಲ್ಲಿ ಚಿತ್ರಕಥೆ ಜೀಮೂರ್ತಿ ಮೂರ್ತಿ ಇದು ಬರೆದಿರ್ಬೋದು ಸಂಭಾಷಣೆ ಬರೆದು ಸಿಕ್ ಶಿಕ್ಷಕರೇ ಸತೀಶ್ ಅವರು ಚಿತ್ರಕಥೆ ಸಂಭಾಷಣೆ ಬರೆದಿ ಮತ್ತು ನಾನು ಅವರು ಶಿಕ್ಷಕರೇ ಮತ್ತು ಇದರ ಹಿಂದೆ ನಿಂತವರೆಲ್ಲ ಶಿಕ್ಷಕರೇ ಹಾಗಾಗಿ ಶಿಕ್ಷಕರು ನಿರ್ಮಿಸಿದಂಥ ಒಂದು ಈ ಸಿನಿಮಾ ಇದು ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕು ಶಿಕ್ಷಕರಿಂದ ಮಾತ್ರಕ್ಕಲ್ಲ ಎಲ್ಲರೂ ಸಹಕಾರ ಕೊಟ್ಟಾಗ ಮಾತ್ರ ನಾವು ಇವತ್ತೇನು ಹೇಳಿ ಕೊಟ್ಟಿದ್ದೀವಿ ಸಿನಿಮಾದ ಮಾಧ್ಯಮದ ಮೂಲಕ ಬರೀ ಶಿಕ್ಷಣವೆಂದರೆ ಬರೀ ಓದು ಬರ ಅಲ್ಲ ಅದರ ಆಚೆ ತುಂಬಾ ಬೆಳಲಿಕ್ಕೆ ಅವಕಾಶ ಇದೆ ಮತ್ತೇನು ಇವತ್ತು ಹೊಸ ಶಿಕ್ಷಣ ನೀತಿ ರಾಷ್ಟ್ರ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ ಅದಕ್ಕೆ ಅನುಗುಣವಾಗಿ ಕೂಡ ಅರಿ ಓಬಲೇ ಅಲ್ಲ ಓದುವುದು ಬರೆಯುವುದು ಲೆಕ್ಕ ಲೆಕ್ಕ ಹಾಕುವುದಲ್ಲ ಅದರ ನಂತರದ ಬದುಕು ಹಸನಾಗ್ಲೇ ಬೇಕಾದರೆ ಒಳ್ಳೆ ವಿಷಯಗಳಿವೆ ಅಂತೇಳಿ ಈ ಸಿನಿಮಾ ಹೇಳ್ತಾರೆ ಸರ್ ಸರ್ ಈಗ ನೀವು ಬೇರೆ ಎಲ್ಲ ಕ್ಷೇತ್ರದಲ್ಲಿ ಓಡಿಸ್ಕೊಂಡಿದ್ರಿ ಈಗ ಸಾಹಿತ್ಯ ಸಂಘಟನೆ ಇದು ಭಾಷಣದ ಇದರೆಲ್ಲ ಇರ್ಬೋದು ಆದರೆ ಈ ಸಿನಿಮಾ ಅನ್ನೋದು ನಿಮಗೂ ಹೊಸದಾಗಿತ್ತು ಅಂತೇಳಿ ನನಗೆ ಅನಿಸುತ್ತೆ ಅದರ ಅನುಭವಗಳು ಹೇಗಿತ್ತು ಸುಗಂಧಿಯ ಜೊತೆಗೆ ನಮಗೆ ಸಿನಿಮಾ ಮಾಡಬೇಕಂತ ಒಂದು ಹುಚ್ಚಿದ್ದಿತ್ತು ಹಾಡಿಭೂತ ದೇವ ಇಟ್ಕೊಂಡು ಹಾಡಿಭೂತ ಮಾಡಬೇಕಂತ ಹುಚ್ಚಿದ್ದಾಗ ಅದು ನಮಗೆ ಗೊತ್ತಿಲ್ಲ ಈ ಇದರ ಈ ಗಾಂಧಿನಗರದ ಪರಿಚಯವೇ ಇಲ್ಲ ಅದು ಹೆಂಗೆ ಯಾವ ರೀತಿಯಲ್ಲಿ ಪಿಕ್ಚರ್ ಮಾಡೋದು ರಘು ಪಾಂಡೆ ಸ್ವಲ್ಪ ಸ್ವಲ್ಪ ಸಂಪರ್ಕ ಇತ್ತು ಅವ್ರದ್ದು ಅವ್ರು ಸ್ವಲ್ಪ ನಮ್ಗೆ ಹೀಗೀಗ ಹೀಗೆಲ್ಲ ಹೇಳ್ತಾಯಿದ್ರು ಹೇಗೆ ಹೋಗುವುದು ಹೇಗೆ ಅಂತೇಳಾಗ ಮೂರ್ತಿ ನಮಗೆ ತುಂಬ ದಾರಿದೀಪ ಕೆಲಸ ಮಾಡಿದ್ದಾರೆ ಮಾರ್ಗದರ್ಶನವಾಗಿ ಮಾಡಿದ್ದಾರೆ ಹಾಗಾಗಿ ನಮಗೆ ಗೊತ್ತಿಲ್ಲದ ಕ್ಷೇತ್ರ ನಾವೊಂದು ಇಳಿದಿದ್ದೇವೆ ನಮ್ಮ ಕ್ಷೇತ್ರ ಅಲ್ಲ ಅಂತ ನಮಗೆ ಗೊತ್ತಾಗಿದೆ ಇವತ್ತು ನಮ್ಮ ದಳದ ಕ್ಷೇತ್ರದಲ್ಲಿ ನಾವೊಂದು ಹೆಜ್ಜೆ ಇಟ್ಟಿದ್ದೇವೆ ಬಟ್ ಇವತ್ತು ಅನುಭವ ಆಗಿದೆ ಇವತ್ತು ನಾನು ಹೇಳ್ತೇನೆ ಯಾರು ಬೇಕಾದರೂ ಸಿನಿಮಾ ಮಾಡ್ಬೋದು ನಾನು ಇವತ್ತು ಮಾರ್ಗದರ್ಶನ ಮಾಡಬಲ್ಲೆ ನೀವು ಹೇ ಹೇಗೆ ಎಲ್ಲೆಲ್ಲಿ ಅದನ್ನು ಉಳಿಸ್ಲಿಕ್ಕಾಗತ್ತೆ ಲೊಕೇಶನ್ ಹೇಗಿರಬೇಕು ಲೊಕೇಶನ್ ಹೇಗಿರಬೇಕು ಯೂನಿಟ್ ಹೇಗೆ ಬಳಸ್ಕೊಳ್ಬೇಕು ಯಾವ ಯುನಿಟನ್ನು ಬಳಸ್ಕೊಳ್ಬೇಕು ಅದೆಲ್ಲ ನನಗೆ ಇವತ್ತು ಪಾಠ ಕಲಿಸ್ಕೊಟ್ಟಿದೆ ಇದೊಂದು ಸುಗಂಧಿ ನನಗೆ ಪಾಠ ಕಲಿಸ್ಕೊಟ್ಟಿದೆ ತುಂಬ ದೊಡ್ಡ ಪಾಠ ಅದು ಜೀವನದ ಉದ್ದಕ್ಕೂ ಗರ್ಭದಿಂದ ಗೋರಿಯವರೆಗೆ ಆ ತೊಟ್ಟಿಲಿನ ಚಟ್ಟದವರೆಗೆ ನೆನಪಿಡುವಂಥ ದೊಡ್ಡ ಪಾಠವನ್ನು ಸುಗಂಧಿ ಕೊಟ್ಟಿದೆ ಮತ್ತು ಖುಷಿಯೂ ಕೂಡ ಸಂಭ್ರಮ ಕೂಡ ಕೊಟ್ಟಿದೆ ಹಾಗಾಗಿ ಮುಂದೆ ಏನು ಮಾಡಬೇಕು ಹೇಗೆ ಇಡಬೇಕು ನಮಗೊಂದಿನ್ನೂ ಕನಸಿದೆ ಆ ಸುರೇಂದ್ರ ಶೆಟ್ಟ ಅವರ ಒಂದು ಕನಸಿತ್ತು ಹಾಡಿಭೂತ ಆಗ್ಬೇಕಂತೇಳಿ ಇದೆಲ್ಲ ಮುಗಿದ ಮೇಲೆ ಮತ್ತೆ ನಾವು ಹಾಡಿಭೂತವನ್ನು ಕೈಗೆತ್ತಿಕೊಳ್ಬೇಕಂತ ಒಂದು ಎಲ್ಲೋ ಒಂದು ಸಣ್ಣ ಆಸೆ ಇದೆ ನೋಡ್ಬೇಕು ಹೇಗಾಗತ್ತಂತ ನೋಡ್ಬೇಕಷ್ಟೇ ಬಹುಶಃ ಸಿನಿಮಾ ಕ್ಷೇತ್ರದಲ್ಲಿ ಒಂದು ಸ್ವಂತ ಬ್ಯಾನರ್ನಲ್ಲಿ ಒಂದು ಸಿನಿಮಾ ನಿರ್ಮಾಣ ಮಾಡ್ತಿರೋದು ಈ ಈ ಭಾಗದಲ್ಲಿ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಹೇಳ ಖಂಡಿತ ನಾವು ಯೋಚನೆ ಹಾಗೆ ಒಂದು ನಮ್ದು ಬ್ಯಾನರ್ ಆಗ್ಬೇಕಂತೇಳಿ ನೆನಪು ಮೂವೀಸ್ ಕೋಟ ಅಂತ ಕ ಪ್ರೈವೇಟ್ ಕಂಪನಿ ಮಾಡ್ಕೊಳತ್ತು ಅದರ ಹೆಸರನ್ನು ಫಿಲ್ಮ್ ಚೇಂಬರ್ ಫಿಲ್ಮ್ ಚ ಇದು ಅಧಿಕೃತ ಸಂಸ್ಥೆ ಇದು ಫಿಲ್ಮ್ ಚೇಂಬರಲ್ಲೂ ನೋಂದಣಿಗೊಂಡಿದೆ ಮತ್ತು ವಾಣಿಜ್ಯ ನಿರ್ಮಾಪಕ ಸಂಘದಲ್ಲೂ ಕೂಡ ನೋಂದಣಿಗೊಂಡಂಥ ಸಂಸ್ಥೆ ಹಣದವಾಡಲು ಸ್ವಲ್ಪ ಕಟ್ಟಬೇಕಾದರೂ ಕೂಡ ಆದರೂ ಕೂಡ ನಮಗೆ ರಿವಿ ಅದು ನಮಗೆ ಇರು ಅಂದರೆ ಅಧಿಕೃತವಾಗಬೇಕೆಂದ್ರೆ ಇವತ್ತು ನಾವು ತುಂಬ ಶಾರ್ಟ್ ಫಿಲ್ಮ್ ಕೂಡ ಶುರು ಮಾಡಿದೆ ಈಗ ಅಂತ ಶಾರ್ಟ್ ಫಿಲ್ಮ್ ಮಾಡ್ಕೊಂಡಿದ್ದೀವಿ ಬಾಲು ಅಂತ ರೆಡಿ ಆಗಿದೆ ಮತ್ತೆ ಗಾಂಧಿ ಅಂತ ಇದೆಲ್ಲ ಈಗ ಒಂದೇ ಸಾಲಾಗಿ ನಾವು ಬಿಡುಗಡೆ ಮಾಡಲಿಕ್ಕಿದ್ದೀವಿ ಸೊ ಹಾಗಾಗಿ ನಮಗೆ ಒಂದು ಕೋಟದಲ್ಲಿ ಒಂದು ಬ್ಯಾನರ್ ಆಗಬೇಕು ಅಂತ ಒಂದು ಪ್ರೊಡಕ್ಷನ್ ಇರಬೇಕಂತ ಯೋಚನೆ ಮಾಡಿಕೊಂಡು ನೆನಪು ಮುಸ್ಕೋಟ ಅಂತ ಒಂದು ಬ್ಯಾನರ್ನ ಶುರು ಮಾಡ್ಕೊಂಡಿದ್ದೀವಿ ಇದು ನಮಗೆ ಮಾತ್ರ ಅಲ್ಲ ಯಾರಾದರೂ ಉತ್ಸುಕರಿದ್ದರೂ ಕೂಡ ನಮ್ಮ ಬ್ಯಾನರಲ್ಲಿ ನೀವು ಸಿನಿಮಾ ಮಾಡ್ಬೋದು ಯಾಕೆಂದರೆ ಒಂದು ಸಿನಿಮಾ ಅಲ್ಲಿ ಮ ಬ್ಯಾನರಿಗೆ ಸುಮಾರು ಅಲ್ಲಿ ಇದಿರುತ್ತೆ